ಯಾಕಂದ್ರೆ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಸಮಾಜದವರಿವರು ಮೇಲ್ಜಾತಿಯವರು ಕೆಲವು ಸಮಾಜದವರಿಗೆ ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳತಕ್ಕಂಥ ನಾಯಕ ಯಾರಾದಾಗಿದ್ದರೆ ಇವತ್ತು ಸಿದ್ದರಾಮಯ್ಯವರು ಅಂತ ನಾವು ಹೇಳಲೇಬೇಕಾಗ್ತದೆ. ಸಿದ್ದರಾಮಯ್ಯವರು ಹಿಂದುಳಿದ ವರ್ಗದ ಒಬ್ಬ ಮಹಾನಾಯಕ, ಹಿಂದುಳಿದವರು ಇರ್ಬೋದು ಯಾವುದೇ ಸಮಾಜದವರು ಹಿಂದುಳಿದವರಿರ್ತಕ್ಕಂಥವ್ರಿಗೆ ಜಾತಿ ಗಣತಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಮೇಲ್ಜಾತಿಯವರಿರ್ಬೋದು ಕೆಳಜಾತಿಯವರಿರ್ಬೋದು ಇವತ್ತು ನಮ್ಮ ಬೇರೆ ಬೇರೆ ಸಮಾಜದವರು ಜಾತಿ ಗಣತಿ ಮಾಡ್ತಕ್ಕಂಥದ್ದು ಇವತ್ತು ಆಯೋಗ ಭಾಳ ದಿನಗಳಿಂದ ಇವತ್ತು ಅವರು ಸಾಕಿ 100 ಕೋಟಿಗಳನ್ನು ಕೊಟ್ಟು ಇವತ್ತು ಆಯೋಗ ರಚನೆ ಮಾಡಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರಾದರೆ ಇವತ್ತು ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂತರಾಜ ವರದಿ ಜಾರಿಗೆ ಬಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಶೈಕ್ಷಣಿಕ ಕ್ಷೇತ್ರದಲ್ಲಿರೋದು, ಆರ್ಥಿಕ ಕ್ಷೇತ್ರದಲ್ಲಿರೋದು, ರಾಜಕೀಯ ಕ್ಷೇತ್ರದಲ್ಲಿರೋದು ಪ್ರಬಲವಾಗಿ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಯಾವ ಜನಸಂಖ್ಯೆ ಎಷ್ಟಿದೆ, ಯಾವ ಜನಸಂಖ್ಯೆ ಎಷ್ಟು ಕಡ್ಕೊಂಡವರು ಇದ್ದಾರೆ, ಯಾವ ಜನಸಂಖ್ಯೆ ರಾಜಕೀಯದಲ್ಲಿ ಅನುಭವ ಇದ್ದಾರೆ, ಯಾವ ಜನಸಂಖ್ಯೆ ಶೈಕ್ಷಣಿಕವಾಗಿಯೂ ಕೂಡ ಮುಂದುವರೆದಿದ್ದಾರೆ ಅಂತೇಳಿ ಒಂದು ಆರ್ಥಿಕ ಗಣತಿ ಮತ್ತು ಸಾಮಾಜಿಕ ಗಣತಿ ಮತ್ತು ಜನಸಂಖ್ಯೆ ಗಣತಿ ಜಾತಿ ಗಣತಿ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗಬೇಕಂತೇಳಿ ಆ ವರದಿಯನ್ನು ಒಂದು ಹಿಂದುಳಿದ ಆಯೋಗಕ್ಕೆ ಸಲ್ಲಿಸಿ ಆ ಹಿಂದುಳಿದ ಆಗಿನ ಕಾಲದ 2016ರಲ್ಲಿ ಹಿಂದುಳಿದ ಆಯೋಗದ ಪ್ರಮುಖರಾಗಿರ್ತಕ್ಕಂಥ ಕಾಂತರಾಜ್ ಅವರು ಆ ವರದಿಯನ್ನು ಸಲ್ಲಿಸಿ ಇಡೀ ರಾಜ್ಯದಲ್ಲಿ ಆ ವರದಿ ಸಲ್ಲಿಸಬೇಕಾದ್ರೆ ಕನಿಷ್ಠ 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಶ್ರಮಪಟ್ಟು ಸಾಕಷ್ಟು 100 ಕೋಟಿ ರೂಪಾಯಿ ಅದಕ್ಕೆ ವೆಚ್ಚವನ್ನು ಕೂಡ ಮಾಡಿ ಇವತ್ತು ಒಂದು ವರದಿಯನ್ನು ಸಲ್ಲಿಸಿದ್ರು. ಆ ವರದಿಯನ್ನು ಬಿಡುಗಡೆಗೊಳಿಸಲಿಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕೈಯಲ್ಲಿ ಆಗಲಿಲ್ಲ. ಆವಾಗ ಸರ್ಕಾರ ಅಂತ್ಯ ಕಾಣಿತು. ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಸರ್ಕಾರ ಆದ್ದರಿಂದ ಆ ವರದಿಯನ್ನ ಬಿಡುಗಡೆಗೊಳಿಸಲಿಕ್ಕೆ ಆಗಿದ್ದಿಲ್ಲ. ಆದರೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅವರ ಕೈ ಮೇಲೆ ಒಂದು ಜನಗಣತಿ ವರದಿ ತಯಾರಾಗಿತ್ತು, ಆ ವರದಿಯನ್ನ ತಕ್ಷಣ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆ ವರದಿಯನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕು. ಮತ್ತ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದ್ದಾರೆ, ಯಾಕಂತಂದ್ರೆ ಇದ್ರ ವರದಿಯ ಉದ್ದೇಶ ಏನಂತಂದ್ರೆ ಜನಗಣತಿಗನುಗುಣವಾಗಿ ಜನಸಂಖ್ಯೆ ಗುಣಗುಣವಾಗಿ ಇವತ್ತು ರಾಜಕೀಯದಲ್ಲಿಯೂ ಕೂಡ ಸ್ಥಾನಮಾನ ಸಿಗಬೇಕು, ಆರ್ಥಿಕವಾಗಿಯೂ ನಾವು ಸ್ಥಾನಮಾನ ಸಿಗಬೇಕು ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತೆಲ್ಲರೂ ಸಮಾನತೆ ಹಕ್ಕು ಪಡೆಯುವುದಕ್ಕೋಸ್ಕರ ಈ ಒಂದು ವರದಿಯನ್ನ ಶೀಘ್ರದಲ್ಲಿ ಜಾರಿ ಮಾಡಬೇಕಂತೇಳಿ ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ನಮ್ಮ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಮನವಿ ವತಿಯಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ವರ್ಗಗಳ ಆಯೋಗದಿಂದ ಎಚ್ ಕಾಂತರಾಜ್ ಅವರ ನೇತೃತ್ವ ನಡೆಸಿದ ನನ್ನ ತಾಲೂಕಾ ಕೂಲಿ ಸಮಾಜದ ಹಿತೈಷಿಗಳು, ಬಂಧುಗಳು ಹಾಗೂ ಪದಾಧಿಕಾರಿಗಳಿಗೆ ತಾಲೂಕಾ ಕೂಲಿ ಸಮಾಜದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಈಗ ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ, ದನಗಳು, ಹಸುಗಳು, ಕುರಿಗಳು, ಆಡುಗಳು, ಎಮ್ಮೆಗಳು, ನಾಯಿಗಳು, ಕೋಳಿಗಳು, ಹಂದಿಗಳು ಎಷ್ಟಿವೆ ಎನ್ನುವ ನಿಖರ ಮಾಹಿತಿ ಸರ್ಕಾರದ ಬಳಿ ಇದೆ. ಆದರೆ ರಾಜ್ಯದಲ್ಲಿರುವ ಎಲ್ಲ ಜಾತಿ ಜನಾಂಗಗಳ ಪ್ರತ್ಯೇಕ ಜನಸಂಖ್ಯೆ ಎಷ್ಟಿದೆ ಎನ್ನುವ ಮಾಹಿತಿ ಇಲ್ಲ. ಹೀಗಾಗಿ ಸಮಾಜದಲ್ಲಿ ಹಿಂದುಳಿದ ಜನರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಿಂದ ವಂಚಿತರಾಗಿದ್ದಾರೆ. ಇದು ನಿರಂತರ ನಡೆಯುತ್ತಾ ಸಾಗಿದೆ. ಎಲ್ಲ ಜಾತಿ ಜನಾಂಗಗಳಿಗೆ ಸಾಮಾನ್ಯ ಅವಕಾಶ, ಸಾಮಾಜಿಕ ನ್ಯಾಯ. ಈ ಮನವಿ ಪತ್ರವನ್ನು ಸನ್ಮಾನ್ಯ ಶ್ರೀ ಭೀಮಣ್ಣ ಸಾಲಿ ಹಾಗೂ